ಯಾವುದು ಸರ್ ಎಷ್ಟು ಬೆಲೆ ಬಾಳುತ್ತೆ? ಬೆಲೆ ಗಿಫ್ಟ್ ಬೆಲೆ ನೀವು ಎಷ್ಟೆಷ್ಟು ಹಾಕೋತೀರ ಅದಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದು ಹಾಕೊಳ್ಳಿ ಸರ್. ಹಾಂ ತೋರಿಸ್ತೀಲ್ಲ ತೋರಿಸ್ತೀವಿಲ್ಲ, ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೇ ಅಲ್ಲಿಗೆ ತೋರಿಸ್ತೀವಿ. ಅವತ್ತು ಅದೇ ಕೇಳಿದ ತಕ್ಷಣ ಕೇಳಿದ್ರೆ ಬೆಲೆ ಎಷ್ಟು ಅಂತ ಕೇಳಿದ್ರೆ, ಈಗ ನೀವು ಅಳಿತಾ ಇದ್ದೀರಾ, 10 ರೂಪಾಯ್ದು ಹಾಕ್ಬೋದು 1,000 ರೂಪಾಯಿ ಗಿಫ್ಟ್ ಗಿಫ್ಟೇ ಸರ್. ಹಂಗನ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ವಾಪಸ್ ಕಂತು ಕೇಳಲ್ಲ ನಾವು. ಪ್ರೀತಿ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ? ನಾವು ಅದನ್ನು ಕೊಡ್ತಾ ಇದೀವಿ ಅಂತಲ್ಲ, ಅವರು ಮಾಡಿರುವಂಥ ಒಂದು ಕೆಲಸಗಳನ್ನು ಅವರು ಶ್ರದ್ಧೆಯಿಂದ ಮಾಡಿದಂಥ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ಮದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ, ಅದು ಇನ್ನೇನಿಲ್ಲ, ಅದು ಸ್ಮಾಲ್ ಗಿಫ್ಟ್. ನಿಮ್ಮ ನಮ್ಮ ಬರ ಕೇಳಿದ್ದೆ. ಸೊ ನೀವು ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ರಿಗೂ ಶಾಕಿಂಗ್ ಅನಿಸುತ್ತೆ, ಎಲ್ಲ ಬರ್ತಾ ಇದ್ದೀನಿ ಕೇಳಿ, ಏನು ಸಸ್ಪೆನ್ಸ್ ಏನು, ಸಸ್ಪೆನ್ಸ್ ಏನು, ಶಾಕಿಂಗ್ ಏನು, ಏನು 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 ಅಂತೆಲ್ಲ ಕೇಳ್ತಾ ಇದ್ದೀನಿ. ಚಿತ್ರ ಮಾಡೋದೊಂದೇ ನಮ್ಮ ಕೆಲಸ, ಇನ್ನೇನಿಲ್ಲ, ಬೇರೆ ಇನ್ನೇನು ಗೊತ್ತಿಲ್ಲ ನಮಗೆ. ಸೊ ಚಿತ್ರ ಮಾಡಿದ್ವಿ. ಸೊ ಆ ಚಿತ್ರನ ಜನಗಳು ಮತ್ತು ಡಿ ಬಾಸ್ ಸೆಲೆಬ್ರಿಟೀಸು ಎಲ್ಲ ಸೇರಿ ಕನ್ನಡ ರಾಜ್ಯದಲ್ಲಿ ಎಲ್ಲ ಚಿತ್ರ ಪ್ರೇಮಿಗಳು ಕಾಟೇರ ಚಿತ್ರನ ದೊಡ್ಡ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ತುಂಬ ದೊಡ್ಡ ಸಂತೋಷ ನಮ್ಮೆಲ್ರಿಗೂ. ಸೊ ಮುಖ್ಯವಾಗಿ ಒಂದು ಚಿತ್ರ ಚೆನ್ನಾಗಿದೆ ಅನ್ನೋ ಒಂದು ಮಾತು ಬರಬೇಕು ಅಂದರೆ ಎಲ್ಲ ಅಂಶಗಳು ಚೆನ್ನಾಗಿರ್ಬೇಕು. ಅದರಲ್ಲಿ ಒಂದು ಸೂಪರ್ ಡೂಪರ್ ಹಿಟ್ ಆಗಬೇಕು ಅಂದರೆ ಇನ್ನೂ ಅದರ ಡೆಪ್ತ್ ಅಂತೇನು ಹೇಳ್ತೀವಿ, ಒಂದು ಕತೆ ವಿಷಯ ಆಗ್ಬೋದು, ಆ ಕತೆಗೆ ಸೂಕ್ತವಾದಂಥ ಸಂಭಾಷಣೆ ಆಗ್ಬೋದು, ಹಾಗೆ ಒಂದೊಂದು ಒಂದೊಂದು ಜೋಡಿಸ್ಕೊಂಡು ಹೋಗ್ತಾ ಇದ್ದರೆ ಎಲ್ಲನೂ ಒಂದು ಚಿತ್ರಕ್ಕೆ ಬೇಕಾದಂಥ ಅಂಶಗಳು ತುಂಬ ಮುತ್ತು ನಂಗೆ ಕೋಣಿಸಿರೋದಂಥ ಒಂದು ಮುತ್ತಿನ ಹಾರ ಆಗಬೇಕು. ಇಲ್ಲ ಆ ಥರದ್ದು ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಇವೆಲ್ಲ ತುಂಬ ಮುಖ್ಯವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡೋವಂಥ ಒಂದು ಚಿತ್ರನ ಎಲ್ಲರೂ ಮಾಡ್ತಾರೆ, ಬಟ್ ಈ ಚಿತ್ರ ಆಗಿ ಬಂತು ಅಂತ ನಾನು ಹೇಳಿ. ಸೊ ಆ ವಿಷಯದಲ್ಲಿ ಒಬ್ಬ ರೈಟರ್ ಅನ್ನೋದು, ಡೈರೆಕ್ಟರ್ ಅನ್ನೋದು, ಒಬ್ಬ ಡೈಲಾಗ್ ರೈಟರ್ ಅನ್ನೋದು, ಒಬ್ಬ ಸ್ಟೋರಿ ರೈಟರ್ ಅನ್ನೋದು, ಸೊ ಎಲ್ಲರೂ ತುಂಬ ಮುಖ್ಯ ಆಗ್ತಾರೆ. ಹಾಗೆ ನಾಯಕ ನಟ ದರ್ಶನ್ ಅವರು, ನಾವೇನು ಸಾಕು, ನೀವು ಮಾಡಿರೋ ಆ್ಯಕ್ಟಿಂಗ್ನ ಎಲ್ಲರೂ ಹೊಗಳ್ತಾರೆ, ಅದಕ್ಕಿಂತ ಇನ್ನೇನು ಬೇಕು? ಪ್ರೊಡ್ಯೂಸರ್ ಕಾಸಕ್ಕೆ ನಾವು ಆ್ಯಕ್ಟ್ ಮಾಡ್ತೀವಿ, ಎಲ್ಲರೂ ಆಗ್ತಾರೆ ಪಾಪ, ನೀವು ಆ್ಯಕ್ಟ್ ಮಾಡ್ತೀರ. ಆ ಕತೆ ತುಂಬ ಮುಖ್ಯ ಆಗುತ್ತೆ, ಆ ಪಾತ್ರ ಅನ್ನೋದು, ಆ ಕತೆ ಒಂದು, ಆ ಕತೆಗೆ ತಕ್ಕನಂಗೆ ಒಬ್ಬ ಹೀರೋಗೆ ಸಿಕ್ಕುವಂಥ ಒಂದು ಕ್ಯಾರೆಕ್ಟರ್ ಅಂತೀವಲ್ಲ, ಪಾತ್ರ ಅಂತೀವಲ್ಲ, ಅದು ತುಂಬ ವಿಭಿನ್ನವಾಗಿರೋವಂಥದ್ದು, ಸಿಗೋದು ತುಂಬ ಅಪರೂಪ. ಅದೆಲ್ಲ ಚಿತ್ರದಲ್ಲೂ ಒಂದೊಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಎಲ್ಲರೂ. ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗಲೂ ನಾನಲ್ಲ, ನಮ್ಮ ಚಿತ್ರತಂಡ ಅಲ್ಲ, ಇಡೀ ಕರ್ನಾಟಕದ ಜನತೆ, ಇಡೀ ಚಿತ್ರ ಪ್ರೇಮಿಗಳು ತುಂಬ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ದಾರೆ, ಅದೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಸೊ ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಯಾರ್ಯಾರು ಕಾರಣ ಅನ್ನೋದನ್ನು ನಾವು ಮಾತಾಡಿಕೊಂಡಾಗ ಕತೆ ಬರೆದು ತುಂಬ ಮುಖ್ಯ ಆಗ್ತಂತೆ. ಯಾಕಂದರೆ ನಮ್ಮಲ್ಲಿ ಕತೆ ಬರೆಯೋರು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈಗ ಒಂದು ಒಳ್ಳೊಳ್ಳೆ ಕತೆಗಳು ಸಿಗಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು ಅಂದರೆ, ಅದು ಈಗ ಒಂದು ಸಮುದ್ರದಲ್ಲಿ ಒಂದು ಮುತ್ತು ಹುಡುಕ್ದಂಗೆ ಸಮುದ್ರ ಮುತ್ತು ಹುಡ್ಕಕ್ಕೆ ಹೋಗೋನೆ ಅಂತ ಗೊತ್ತಾಗುತ್ತೆ. ಆದರೆ ಒಬ್ಬ ಡೈರೆಕ್ಟ್ರು, ಒಬ್ಬ ನಿರ್ಮಾಪಕ, ಒಬ್ಬ ಸ್ಟಾರು, ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋರಿಗೆ ಆ ಕತೆ ದಿನ ಬೆಳಿಗ್ಗೆ ಅಂದರೆ ಎಷ್ಟು ಕತೆ ಹುಡುಕ್ತಾ ಇರ್ತೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಕತೆ ಅನ್ನೋದು ತುಂಬ ಮುಖ್ಯ. ಸೊ ಜಡೇಶ್ ಅವರು ಆ ಕತೆನ ತುಂಬ ಚೆನ್ನಾಗಿ ಬರೆದು, ತರುಣ್ ಅದ್ರ ಜೊತೆಲಿ ಕೂತ್ಕೊಂಡು ಆ ಕತೆನ ಇಬ್ಬರು ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಕತೆ ಕೊಟ್ಟಂಥ ಜಡೇಶ್ ಅವರಿಗೆ, ಮತ್ತು ಆ ಕತೆ ಕೊಟ್ಟ ನಂತರ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂಥ ಡೈಲಾಗ್ ಬರೆಯುವಂಥ ವಿಷಯ ತುಂಬ ಮುಖ್ಯವಾದ ಕೆಲಸ ಅದು. ಸೊ ಈ ಚಿತ್ರದಲ್ಲಿ ಆ ಸಂಭಾಷಣೆ ಬರೆದಂಥ ಮಾಸ್ತಿ ತುಂಬ ಹತ್ರವಾಗ್ಬಿಟ್ರು ಪ್ರೇಕ್ಷಕರಿಗೆ. ಸೊ ಅವರಿಗೆ ಆ ಈ ಇಬ್ಬರ ಒಂದು ಏನು ಹೇಳ್ತೀವಿ ಪಿಲ್ಲರ್ಸ್, ಆಮೇಲೆ ಇಲ್ಲಾಂದರೆ ಫೌಂಡೇಶನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಕಾಟಿಯಾರಕ್ಕೆ ಕಟ್ಕೊಟ್ಟಂಥವ್ರು. ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಟಿಸಿದ್ದಾರೆ. ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ರು, ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು 100ರಷ್ಟು ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬ ಮುಖ್ಯವಾಗಿ ಒಂದು ಒಳ್ಳೆಯ ಪಾತ್ರ, ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ
ಪಾದಾರ್ಪಣೆ ಮಾಡಿದ್ರು. ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗಬಾರ್ದಾಗಿತ್ತು, ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ. ಸೊ ಮುಖ್ಯವಾಗಿ ಈ ಮೂವರನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತು ದರ್ಶನ್ ಅವರು ತರುಣ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವ್ರು ಮೂವರಿಗೂ ಒಂದೊಂದು ಕಾರ್ ಕೊಡಬೇಕು ಅಂತ ಅನಿಸ್ತು. ಈ ನೂರರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಇಲ್ಲಿ ಆಡಿಟೋರಿಯಮಲ್ಲಿ ಮಾಡೋದು ಅಂತಲ್ಲ, ನೂರನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾ ಇರ್ತೀವಿ, ಆಚರಣೆ ಅನ್ನೋದು ದೊಡ್ಡ ವಿಷಯ ಅಲ್ಲದಲ್ಲ. ಸೊ ಆಚರಣೆಯನ್ನು ನಾವು ಈ ಥರ ಮಾಡೋಣ. ಸೊ ಇವು ಮೂವರಿಗೂ ಒಂದೊಂದು ಕಾರನ್ನ ಕೊಡೋಣ ಈ ಸಂದರ್ಭದಲ್ಲಿ. ನೂರನೇ ದಿನದ ಒಂದು ಅದ್ದೂರಿಯಾದಂಥ ಒಂದು ಆಚರಣೆ ಅನ್ನೋದು ಏನಿರ್ತದೆ, ನಾವು ಈ ಥರ ಆಚರಿಸ್ಕೋಬೇಕು ಅನ್ನೋದನ್ನು ನಮಗೆ ಅನ್ನಿಸ್ತು. ಖುಷಿಯಾಗಿ ನಿಮ್ಮ ಹತ್ರ ನಾವು ಹಚ್ಕೋತಾ ಇದ್ದೀವಿ. ಸೊ ಈ ಮಾಸ್ತಿ ಅವರಿಗೆ ಗಣೇಶ್ ಬೆಸ್ಟ್ ವಿಶಸ್. ಸರಜ್.